ನಕಲಿ ಬೀಜ ಪೂರೈಸಿದ ಕಂಪನಿಯಿಂದಾಗಿ ಹತ್ತಿ ಬೆಳೆ ಬಾರದೆ ನಷ್ಟ ಕಷ್ಟ ಅನುಭವಿಸಿದ ರೈತರಿಗೆ ನ್ಯಾಯ ಒದಗಿಸಲು ಸರ್ಕಾರ ಮುಂದಾಗಬೇಕು ಮತ್ತು ನಕಲಿ ಕಂಪನಿ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ದಾಳ್ ಆಗ್ರಹಿಸಿದ್ದಾರೆ ಹೇಳಿಕೆ ನೀಡಿರುವ ಅವರು ಜಿಲ್ಲೆಯ ಶಹಪುರ ತಾಲೂಕಿನ ಹಳಿಸಗರದಲ್ಲಿ ರೈತ ಸಾಯಿಬಣ್ಣ ಮಲ್ಲಪ್ಪ ಅವರ ಸಫಲ ಸರ್ವೆ ನಂಬರ್ 291/27 ರಲ್ಲಿ 2 ಎಕರೆ ದೇವ ಫಾರ್ಚುನರ್ ಹೈಬ್ರಿಡ್ ತಳಿಯ ಬೀಜ ಬಿತ್ತಿದ್ದನು ಆದರೆ ತಳಿ ಚೆನ್ನಾಗಿ ಬೆಳೆದಿದ್ದು ನಂತರ ಹೂ ಬಿಡುವ ಹಂತದಲ್ಲೂ ಸರಿಯಾಗಿ ಬೆಳೆದಿದೆ ಆ ಹೂವನ್ನು ಸಹ ಬಿಟ್ಟಿದ್ದು ನಂತರ ರೈತ ಸಂತಸಗೊಂಡಿದ್ದ ಆದರೆ ಹೂಗಳು ಉದುರಿ ಹೋಗಿ ಅಲ್ಲಲ್ಲಿ ಒಂದು ಕಾಯಿ ಬಿಟ್ಟಿದ್ದು ಬಿಟ್ಟರೆ ಹತ್ತಿಯೇ ಬಿಟ್ಟಿಲ್ಲ ಆಗ ರೈತ ಗಾಬರಿ ನನ್ನ ಗಮನಕ್ಕೆ ತಂದ ಹಿನ್ನೆಲೆಯಲ್ಲಿ ಶುಕ್ರವಾರ ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸಿದಾಗ ರೈತನ ಮಾತು ಸತ್ಯ ಎಂಬುದು ಕಂಡುಬಂದಿತು ರೈತನಿಗೆ ಧೈರ್ಯ ಹೇಳಿ ಅನ್ನ ನೀಡುವ ರೈತನಿಗೆ ಮೋಸ ಮಾಡುವ ಕಂಪನಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ಅವರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಮೊದಲೇ ಕೊರೋನಾದಿಂದ ಹೈರಾಣವಾಗಿರುವ ಜನರು ಹಾಗೂ ರೈತರಿಗೆ ಇತ್ತೀಚೆಗೆ ಬಂದ ಅತಿವೃಷ್ಟಿಯಿಂದ ಇನ್ನಷ್ಟು ತೊಂದರೆಯಾಗಿದೆ ಅಂತದರಲ್ಲಿ ಇದೀಗ ಹತ್ತಿ ಬೆಳೆ ಕೈ ಹಿಡಿಯುತ್ತದೆ ಎಂದು ನಂಬಿದ್ದ ರೈತನಿಗೆ ನಕಲಿ ಬೀಜ ಕಂಪನಿಗಳ ಬೀಜದಿಂದ ಮತ್ತೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಲ್ಲಿಕಾರ್ಜುನ್ ಮಳಿಕೇರಿ ಎನ್ಕೆಎಸ್ ಟಿವಿ 4 ಶಾಪುರ ಇದು ನ್ಯೂ ಕರ್ನಾಟಕ ಆಗ್ರಹ ಶಾಪುರದಲ್ಲಿ ಬೀಜ ತೊಂಡಿದ್ದೀವಿ ದೇವ ಹೈಬ್ರಿಡ್ ಸೀಡ್ಸ್ ಅಂತ ಲಿಮಿಟೆಡ್ ನಮ್ಮದು ಶಾಪುರ ಅಳಿಸರ ಇದು ನಮ್ಮ ಹೊಲನೇ ಏನು ಬೀಜ ಚಲೋ ಅಂತ ಕೊಟ್ಟಿದ್ರು ಬ್ರ್ಯಾಂಡೆಡ್ ಅವಂತ ಫಲ ಆಗದು ಉದುರದ ಫಲ ಆಗದು ಇನ್ನು ನಂಬರ್ 291 ಸರ್ವೆ ನಂಬರ್ 27/2 ಎಕರೆ 9 ಗುಂಟೆ ಅದ್ರಿ ಇವಲ್ಲ ಇದು ದೇವ ಬ್ರಿಡ ಸೀಡ್ಸ್ ಇದು ಬೀಜದ ಹೆಸರು ಒಂದಿನ ಏನು ಇಷ್ಟು ಆದರೆ ಬರೀ ಫಲ ಆಗದು ಉದುರದ ಫಲ ಆಗದು ಉದುರದ ಇನ್ನೂರಿಗೆ ಕಾಯಿ ಹಿಡಿದಿಲ್ಲ ಗಿಡಗಳು ನೋಡಿರಿ ಸರ್ ಇದು ಏನು ಕಾಯಿ ಹಿಡಿದಿಲ್ಲ ಬರೀ ಫಲ ಆಗದು ಉದುರ್ತದೆ ಹಿಂಗಾಗಿ ಬೀಜ ಫೇಲ್ ಕೊಟ್ರೆ ಇದರಿಂದಾಗಿ ಭಾಳ ಲಾಸ್ ಆಗಿದೆ ರೀ ನಮಗೆ ನಿಮ್ಮ ಹೆಸರು ನಮ್ಮ ಹೆಸರು ಆಂಜನೇಯ ತಂದೆ ಸಾಯಿಬಣ್ಣ ಅಂತ ಯಾದಗಿರಿ ಜಿಲ್ಲಾದ್ಯಂತ ನಕಲಿ ಹತ್ತಿ ಬೀಜದ ಹಾವಳಿ ಹೆಚ್ಚಾಗಿರ್ತು ರೈತರ ಇವತ್ತೇನು ಕಂಗಾಲಾಗಿರ್ತಕ್ಕಂಥದ್ದು ದುರದೃಷ್ಟಕರ ಸರ್ಕಾರ ಏನದಂದ್ರೆ ಎಚ್ಚೆತ್ತುಕೊಳ್ಬೇಕು ರೈತರ ಬೆನ್ನಿಗೆ ನಿಂದಿರಬೇಕು ರೈತನೇ ಬೆನ್ನೆಲುಬು ಅಂತಕ್ಕಂಥದ್ದು ಬರೀ ಘೋಷಣೆ ಭಾಷಣೆ ಆಗ್ತಕ್ಕಂಥದ್ದು ಆಗಬಾರ್ದು ಇವತ್ತು ಉದಾಹರಣೆ ಶಹಾಪುರ ತಾಲೂಕಿನ ಹಳಿಸಾಗರ್ನಲ್ಲಿ ಸಾಯಿಬಣ್ಣ ತಂದೆ ಮಲ್ಲಪ್ಪ ಅವರು ಸರ್ವೆ ನಂಬರ್ನಲ್ಲಿ ಸುಮಾರು 2 ಎಕರೆ ಏನದ ಹತ್ತಿ ಬೀಜ ಬಿತ್ತಾರೆ ದೇವ ಅಂತ ಹೇಳಿ ಒಂದು ಕಂಪ್ನಿ ಇದು ಇವತ್ತಿಗೆ ಏನದ ಎಲ್ಲರೂ ಹತ್ತಿ ಬಿತ್ತಿರು ಎಲ್ಲರೂ ಹತ್ತಿ ಜೊತೆಗೆ ಹತ್ತಿ ಬಂತು ಹೂ ಬಿಟ್ಟಿತ್ತು ಭಾಳ ಚೆನ್ನಾಗಿ ಬರ್ತಂತಕ್ಕಂಥ ಖುಷಿಯಲ್ಲಿದ್ದ ರೈತ ಇವತ್ತಿನ ದಿವಸ ಅದು ಹೀಳ್ ಬರಲಾರ್ದೆ ಹತ್ತಿನೇ ಬಂದಿಲ್ಲ ಹಂಗಾಗಿ ಕಂಗಾಲಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ನಾನು ಸ್ಥಳಕ್ಕೆ ಭೇಟಿ ನೀಡಿ ರೈತರಿಗೆ ಧೈರ್ಯ ತುಂಬಿದ್ದೀನಿ ತಕ್ಷಣ ಸರ್ಕಾರ ಅವ್ರಿಗೆ ಬೆನ್ನಿ ನಿಂದಿರಬೇಕು ಅವ್ರಿಗೆ ಆತ್ಮಸ್ಥೈರ್ಯ ತುಂಬಬೇಕು ಮತ್ತು ಸೂಕ್ತ ಪರಿಹಾರ ಕೊಡ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ಮುಂದಾಗಬೇಕು ಇಂಥವೇನಾದ್ರೆ ರೈತರಿಗೆ ಮೋಸ ಮಾಡ್ತಕ್ಕಂಥದ್ದು ಆಗಬಾರ್ದು ರೈತರ ದೇವರು ಅನ್ನದಾನಿಗಳು ನಮ್ಮ ಅನ್ನ ಕೊಡೋದ್ರ ಜೊತೆಗೆ ಮೊದಲಿನ ಪ್ರಾಣಿ ಪಕ್ಷಿಗಳಿಗೆ ಕೂಡ ಇವರೇನದ ಧಾನ್ಯಗಳನ್ನು ಬೆಳೆದು ಹಾಕ್ತಕ್ಕಂಥ ರೈತನಿಗೆ ನಾವು ಬೆನ್ನಿ ನಿಂದಿರಬೇಕಂತಕ್ಕಂಥದ್ದು ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ ಆಗ್ರಹಿಸ್ತಿದ್ದೇನೆ